वरुणन आर्भट इन्नू केल भागगळल्ली मुंदुवरेदिदे। मोदलने दृश्य तोरिस्ता इद्दीवि नावु शिवमोग्गद तीर्थहळ्ळियल्ली महामळेगे इब्बरु बलियागिद्दारे। तीर्थहळ्ळिय माळूरु बळियल्ली तुंगा नदियल्ली शव पत्तेयागिदे। माळूरु ग्रामद अन्सर् शव पत्तेयागिरोदु। साकष्टु मळे सुरिता इरोदरिंद आ भागदल्लि प्रवाहद परिस्थितिनू इदे। ईग काल जारि ई अन्सर् अल्ली तुंगा नदियल्लि कोच्चिकोंडु होगिद्दारे। अवर शव पत्तेयागिदे। इन्नोंदु कडे तीर्थहळ्ळिय सुळगोडिनल्लि महिळे सावन्नप्पिद्दारे। हळ्ळदल्लि इवरु कालजार बिद्दिद्दारे। भवानि अंत मृतपट्टिद्दारे। एरने दृश्यदल्लि तुमकूरिन राजकालियल्लि कोच्चि होगिद्द चालकन मृतदेहक्कोस्कर हुडुकाट नडेयता इत्तल्ल। आ मृतदेह पत्तेयागिदे। तुमकूरिन दानह प्यालेस् बळिय मोरियल्लि शव पत्तेयागिदे। शनिवार सुरिदंत भारी मळेगे अम्जद् कोच्चिकोंडु होगिद्रु। दृश्य मूरली कोडगु भागदली भूकुसित प्रकरणगळु जास्ती आगतले इदे। 2018 रिंदलू कूड निरंतरवागी भूकुसित नडीतले इदे। इदीग मडिकेरी तालूकिन कोयनाडु समीपद देवरकोल्लिय राष्ट्रीय हेद्दारियल्लि बिरुकु मूडिदे। हीगागी मडिकेरी मंगळूरु संपर्क बंद आगुवंत आतंक एदुरागिदे। हेद्दारिय ओंदु भागदल्लि निरंतरवागी नीरु हरिता इद्दु मत्तोंदु भागक्के ब्यारिकेड् हाकलागिदे। ಅಲ್ಲಿನ ಪರಿಸ್ಥಿತಿ ಬಗ್ಗೆ ನಮ್ಮ ಪ್ರತಿನಿಧಿ ರವಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡ. ದೇವರಕೊಲ್ಲಿಯಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿ 275 ರಲ್ಲಿ ಬಿಡುಕು ಮೂಡಿರಂತದ್ದು ಇದು ಎಲ್ಲೋ ಒಂದಕಡೆ ಆತಂಕಕ್ಕೆ ಕಾರಣ ಆಗಿರಂತದ್ದು ನಾನು ತೋರಿಸ್ತೇನೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿರುಕು ಕಾಣಿಸ್ಕೊಂಡಿರಂತದ್ದು ಈ ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಸಂಪೂರ್ಣವಾಗಿ ಇಲ್ಲಿಗೆ ಬ್ಯಾರಿಕೇಡ್ ಅನ್ನು ಹಾಕಿ ಒಂದು ಭಾಗದಲ್ಲಿ ರಸ್ತೆ ಸಂಚಾರವನ್ನು ಬಂದ್ ಮಾಡಿರಂತದ್ದು ನೋಡಬಹುದು ನಮಗೆ. ಅಲ್ಲಿ ಆ ಭಾಗದಲ್ಲಿ ಸಂಪೂರ್ಣವಾಗಿ ಒಂದು ಸ್ಟೆಪ್ ಕಾಣುತ್ತೆ. ಅದು ಆ ಭಾಗಕ್ಕೆ ಮಡಿಕೇರಿಯ ಭಾಗಕ್ಕೆ ಒಂದು ಸ್ಟೆಪ್ ಎತ್ತರ ಆಗಿದ್ರೆ ಈ ಕಡೆ ಭಾಗಕ್ಕೆ ಅದು ಒಂದು 2 ಇಂಚು ತಗ್ಗಿದೆ ಅಂದ್ರೆ ಕುಸಿತ ಹೋಗಿದೆ. ಸೋ ಅದರ ನಡುವೆ ಬಿರುಕು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಿರುಕುಗಳು ಕಾಣುತ್ತೆ. ಇದು ಒಂದು ರೀತಿ ಆತಂಕಕ್ಕೆ ಕಾರಣ ಆಗಿರಂತದ್ದು. ಇದು ಕೊನೆ ಭಾಗದಿಂದ ಹಿಡಿದು ಆ ಭಾಗದವರೆಗೂ ಕೂಡ ಸಂಪೂರ್ಣವಾಗಿ ಬಿರುಕನ್ನ ಬಿಟ್ಟಿರಂತದ್ದು ಅಂದ್ರೆ ಇಡಿ ಹೆದ್ದಾರಿ ಅರ್ಧ ಭಾಗ ಕಟ್ ಆದ ರೀತಿಯಲ್ಲಿ ಒಂದು ಕಡೆಗೆ ಕುಸಿತ ಇರಂತದ್ದು ಕೂಡ ಕಾಣುತ್ತೆ. ಅದು ಇದಕ್ಕೆ ಕಾರಣ ಏನು ಅಂತದ್ದು ಕೂಡ ಇನ್ನು ಪರಿಶೀಲನೆಯನ್ನ ಮಾಡಬೇಕಾಗಿರಂತದ್ದು. ಪ್ರಾಥಮಿಕವಾಗಿ ಗೊತ್ತಾಗಂತದ್ದು ನಮ್ಮ ಈ ಭಾಗದಲ್ಲಿ ಏನಿದೆ ಆ ಫಾರೆಸ್ಟ್ ಏರಿಯಾದಲ್ಲಿ ಏನಿದೆ ಆ ತಗ್ಗಿನಲ್ಲಿ ಅಲ್ಲಿ ಕೊಲ್ಲಿಯ ಪ್ರದೇಶ ಇದೆ. ಕೊಲ್ಲಿಯ ನೀರು ಹರಿಯುತ್ತೆ. ಮತ್ತೊಂದು ಕಡೆ ನಮ್ಮ ಬಲಭಾಗಕ್ಕೆ ಬೆಟ್ಟ ಪ್ರದೇಶ ಇದೆ. ಸೋ ಈ ಬೆಟ್ಟ ಪ್ರದೇಶ ಈ ರೀತಿ ಮತ್ತೆ ಕೊಲ್ಲಿಯ ಪ್ರದೇಶ ಇದೆ ಏನಿದೆ ಇವೆರಡೂ ಕೂಡ ಇಲ್ಲಿ ರಸ್ತೆ ಕುಸಿಲಿಕ್ಕೆ ಕಾರಣ ಆಗ್ತಿದ್ಯಾ ಅನ್ನಂತಹ ಆತಂಕ ಪ್ರಾಥಮಿಕವಾಗಿ ಗೊತ್ತಾಗಂತದ್ದು. ರವಿ ಎಸ್ಸಳ್ಳಿ ನ್ಯೂಸ್ ಸಿಟಿ ಕನ್ನಡ ಕೊಡಗು. ದೃಶ್ಯ ನಾಲ್ಕನೇ ತೋರಿಸ್ತಾ ಇದೀವಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಸಂಪಾಜಿಯಲ್ಲಿ ನಿರಂತರವಾಗಿ ಭೂ ಕುಸಿತ ಆಗ್ತಲೇ ಇದೆ. ರಾಷ್ಟ್ರೀಯ ಹೆದ್ದಾರಿ ಗೂನಡಕದಲ್ಲಿ ರಸ್ತೆಗೆ ಮಣ್ಣು ಕುಸಿತ ಇದೆ. ದೃಶ್ಯದಲ್ಲೂ ನಾವು ಅದನ್ನು ಅಬ್ಸರ್ವ್ ಮಾಡಬಹುದು. ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ಮಣ್ಣು ಕುಸಿತ ತೀವ್ರ ಆದರೆ ಮಡಿಕೇರಿ ಮಂಗಳೂರು ಹೆದ್ದಾರಿ ಬಂದ್ ಆಗುವಂತ ಆತಂಕ ಆ ಭಾಗದಲ್ಲಿ ಎದುರಾಗಿದೆ. ದೃಶ್ಯ 5ರಲ್ಲಿ ಚಿಕ್ಕಮಗಳೂರು ಭಾಗದಲ್ಲಿ ಪರಿಸ್ಥಿತಿ ತೋರಿಸ್ತಾ ಇದೀವಿ. ತರೀಕೆರೆ ತಾಲೂಕಿನ ಗ್ರಾಮಗಳ ಹಳ್ಳಗಳು ತುಂಬಿ ಹರಿತಾ ಇದೆ. ತ್ಯಾಗದ ಭಾಗಿ ತಾಂಡ್ಯ ಸಿದ್ದಾಪುರ ನಡುವಿನ ಸಂಪರ್ಕ ಕಟ್ ಆಗಿದೆ. ಕಲ್ಲತ್ಗಿರಿ ಜಲಪಾತದ ನೀರು ಗ್ರಾಮಕ್ಕೆ ನುಗ್ತಾ ಇದೆ. ಕಳೆದ 3 ದಿನಗಳಿಂದ ಕಡಿತಗೊಂಡಿರುವಂತ ಗ್ರಾಮಗಳ ಸಂಪರ್ಕದಿಂದಾಗಿ ಗ್ರಾಮಸ್ಥರಿಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗಕ್ಕೆ ಆಗ್ತಾ ಇಲ್ಲ, ಎಷ್ಟು ದಿನ ಅಂತ ರಜೆ ಹಾಕಕ್ಕಾಗುತ್ತೆ. ಹಂಗಾಗಿ ವಿದ್ಯಾರ್ಥಿಗಳು ಪರದಾಟ ಪಡ್ತಾ ಇದ್ದಾರೆ. ಸಮಸ್ಯೆ ಈಗಿಂದಲ್ಲ, ಇದು ಇಲ್ಲಿ ಸಿದ್ದಾಪುರ ಮತ್ತೆ ತ್ಯಾಗದ ಬಗ್ಗೆ ತಾಂಡ್ಯ ಅಂತ ಎರಡೂರು ಬರ್ತದೆ. ಇಲ್ಲಿ ಯಾರು ಗಮನ ಹರಿಸ್ತಾರೆ ಇಲ್ಲ. ಎಮ್ ಎಲ್ ಎರು ಕೂಡ 3 ವರ್ಷದಿಂದ ನಾವು ಈ ಸಮಸ್ಯೆನ ಹೇಳಿ ಹೇಳಿ ಸಾಕಾಗೋಯ್ತು. ಈಗ 4 ದಿನ ಆಯಿತು, ಮಕ್ಕಳು ಸ್ಕೂಲಿಗೆ ಸಹ ಹೋಗಿಲ್ಲ. ಯಾರು ಹುಷಾರಿಲ್ದವ್ರು ಇದ್ರೆ ಮಳೆ ಬಂದಾಗ ಇಲ್ಲಿ ಹಳ್ಳ ದಾಟಕ್ಕೂ ಆಗೋದಿಲ್ಲ. ಏನಾದ್ರು ತೀರಾ ಸಮಸ್ಯೆ ಆದರೆ ಆ ಕಡೆನೇ ಅವ್ರು ಸಾಯೋದು. ಈ ಥರ ಸಮಸ್ಯೆ ಇದೆ, ಎಲ್ಲ ಅಧಿಕಾರಿಗಳು ಹೇಳಾಯ್ತು. ಯಾರು ಕೂಡ ಇದ್ರ ಬಗ್ಗೆ ಗಮನ ವಹಿಸ್ತಿಲ್ಲ. ದಯವಿಟ್ಟು ನಮಗೆ ಇದೊಂದು ಸೇತುವೆನ ಹೈಟ್ ಮಾಡಿಕೊಟ್ಟು ಪುಣ್ಯ ಕಟ್ಕೋಬೇಕು. ದೃಶ್ಯ 6ರಲ್ಲಿ ಕೊಡಗು ಭಾಗದಲ್ಲಿ ಹೊದ್ದೂರು ಸಮೀಪದ ಬೊಳಿಬಾಡೆಯಲ್ಲಿ ಜೀಪ್ ಒಂದು ಪ್ರವಾಹಕ್ಕೆ ಸಿಲುಕಿದ ದೃಶ್ಯ ತೋರಿಸ್ತಾ ಇದೆ. ನೀರು ಕಡಿಮೆ ಇದೆ ಅಂತ ಈ ಪ್ರವಾಹಕ್ಕೆ ಜೀಪ್ ಅನ್ನು ಇಳಿಸಿದ್ದಾರೆ ಡ್ರೈವರ್. ಬಟ್ ಮಧ್ಯದಲ್ಲಿ ಅದು ಸಿಕ್ಕಾಕೊಂಡ್ಬಿಟ್ಟಿದೆ. ಪ್ರವಾಹದ ನೀರಲ್ಲೇ ಕೆಟ್ಟ ಹೋಗಿದೆ ಆ ಜೀಪ್. ಜೀಪ್ನಲ್ಲಿ ಇದ್ರು ಚಾಲಕ ಮತ್ತೆ 3 ಮಹಿಳೆಯರು. 1 ಗಂಟೆಗೂ ಹೆಚ್ಚು ಕಾಲ ಪ್ರವಾಹದಲ್ಲೇ ಆ ಜೀಪ್ ಸಿಕ್ಕಾಕೊಂಡ್ಬಿದ್ದಿತ್ತು.
दृश्य ऐल बगलकोटे पैस्थिति तोरता बगलकोटे जिले कृष्णा नदी के नीर हेच्चाता है नदी मोसले कहते हैं नदी तीर ग्राम मोसले ಕಾಟದ ಆತಂಕ ತಪ್ಪಿದಲ್ಲ ನಿಂತಿಲ್ಲ ದೋಣಿ ಪ್ರಯಾಣದಲ್ಲಿದ್ದ ಜನರಿಗೆ ಈ ಮೊಸಳೆ ಕಂಡು ಬಂದಿದೆ ಸಹಜವಾಗಿ ಆ ಗ್ರಾಮಸ್ಥರಿಗೆ ಸುತ್ತಮುತ್ತಲಿರುವಂತ ಜನರಿಗೆಲ್ಲ ಹೆದರಿಕೆ ಸ್ಟಾರ್ಟ್ ಆಗಿದೆ ದೃಶ್ಯ 8 ರಲ್ಲಿ ಜನರ ಆಕ್ರೋಶ ಹೆಂಗಿದೆ ನೋಡಿ 25 ವರ್ಷ ಆಯ್ತು ರಿಪೇರಿ ಮಾಡಲಿಲ್ಲ ಗ್ರಾಮದ ರಸ್ತೆ ಹಂಗೆ ಇದೆ ಸೋ ಗ್ರಾಮದ ರಸ್ತೆಯಲ್ಲೇ ಗದ್ದೆ ನಾಟಿ ಮಾಡುವ ಮೂಲಕ ಜನ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಂಡ್ಯದ ಕೆಆರ್ ಪೇಟೆಯ ಕರೋಟಿ ಗ್ರಾಮದ ಮಾಕವಳ್ಳಿ ಕರೋಟಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಹಾಳಾಗಿಬಿಟ್ಟಿದೆ ಎಷ್ಟು ಸಲ ವರವಿ ಮಾಡ್ಕೊಂಡ್ರು ಅಧಿಕಾರಿಗಳು ಜನ ಪ್ರತಿನಿಧಿಗಳು ಈ ಬಗ್ಗೆ ತಲೆನೇ ಕೆಡಿಸಿಕೊಂಡಿಲ್ಲಂತೆ ಜನ ಅದಕ್ಕೆ ಇವತ್ತು ಆಕ್ರೋಶಭರಿತರಾಗಿ ರಸ್ತೆಯಲ್ಲೇ ನಾಟಿ ಮಾಡುವ ಮೂಲಕ ತಮ್ಮ ಕೋಪ ಏನಿದೆ ಅದನ್ನು ತೋರಿಸಿದ್ದಾರೆ दृश्य भारी ಮಳೆಯಿಂದಾಗಿ ಬೀದರ್ನ ಔರಾದ್ ತಾಲೂಕಿನ ಏಕಲಾರ ಗ್ರಾಮದ ರೈತರ ಗೋಳ್ ಹೆಂಗಿದೆ ತೋರಿಸ್ತಾ ಇದೀವಿ ಯಾರು ಪಾಪ ಕೇಳೋರಿಲ್ಲ ಹೇಳೋರಿಲ್ಲ ಅಲ್ಲಿ ಭಾರಿ ಮಳೆಯಿಂದಾಗಿ ಗ್ರಾಮದ ಮಡ್ಡಿ ಹಳ್ಳ ತುಂಬಿ ಹರಿತಾ ಇದ್ದು ರೈತರ 500 ಎಕರೆ ಪ್ರದೇಶ ಸಂಪರ್ಕ ಈಗ ಕಟ್ ಆಗಿಬಿಟ್ಟಿದೆ ಇದರಿಂದಾಗಿ ಕೃಷಿ ಚಟುವಟಿಕೆ ನಡೆಸೋದಕ್ಕೆ ಸಮಸ್ಯೆ ಆಗ್ತಾ ಇದೆ ಜಮೀನಿಗೆ ಹೋಗೋದಕ್ಕೆ ಸೇತುವೆ ಮಾಡ್ಕೊಡಿ ಅಂತ ರೈತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ हत्कर मुलगडे सर कैरद हत्कर मुलगडे फल खोल हादने कूली कार्मिक यार कल बरता सर आचा ईदूर आरनूर एकर जमीन अद कैरी कैरी घाट हल्द आचा होना ईदूर आरनूर एकर जमीन अद हत साल तहसीलदार साहेब्री अर्जी को निर्लक्ष मातर ना ऐन अंतर सर हादसा ना ऐन अंतर आचा होंगे ना ऐनमी उद्दी बिता हसर बिता जो बिता सोया बिता अल बिता रही कल्स कोलक मंदी बांतर ईदनूर रूपये कुर्तर भी यार बरलांटार सर ना अरबी का मत अरबी का हण मक् हम हो सर मकुल हम हो मत के बर हम बरबूल गोबर तट्री मन हाक दृश्य हाथ तोरस्ता यादगिरी जिले शाला मकलिए संकष्ट हेंगे अंत मल शाले कोणे सोरता है शाले आवरण मकल के पाठ माँ स्थिति है वडगेरा तालूकिन कदरापुर ग्राम शाली सोरी मेलचावणी कुस्त बीलता है कसद तिपे तर का शाल कोठे रूम ईदने तरगति मकल के पाठ माता दृश्य 11 ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ಮತ್ತೆ ಕಡವ ಭಾಗದಲ್ಲಿ ಭಾರಿ ಮಳೆ ಆಗ್ತಿದಿರ ಅದನ್ನ ತೋರಿಸ್ತಾ ಇದೀವಿ ಹೀಗಾಗಿ ಐತಿಹಾಸಿಕ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ನದಿ ಉಕ್ಕಿ ಹರಿತಾ ಇದೆ ಕುಮಾರಧಾರ ಸ್ನಾನಘಟ್ಟ ಜಲಾವೃತ ಆಗಿದೆ ಇನ್ನು ಕುಮಾರಧಾರ ನದಿಗೆ ಉಕ್ಕಿದ ಆ ನದಿ ಉಕ್ಕಿ ಹರಿತಿರುವಂತ ಹಿನ್ನೆಲೆಯಲ್ಲಿ ಕೋಡಿಂಬಾಳ ರಸ್ತೆ ಸಂಚಾರ ಸದ್ಯಕ್ಕೆ ಸ್ಥಗಿತವಾಗಿದೆ दृश्य 12 ರಲ್ಲಿ ಕೃಷ್ಣಯ್ಯ ಆರ್ಭಟ ಹೆಂಗಿದೆ ತೋರಿಸ್ತಾ ಇದೀವಿ ಕೃಷ್ಣಯ್ಯ ಆರ್ಭಟಕ್ಕೆ ಯಾದಗಿರಿ ರೈತರು ಕಂಗಾಲಾಗಿದ್ದಾರೆ ರೈತರ ಜಮೀನಿಗೆ ನುಗ್ಗಿದೆ ಕೃಷ್ಣಾ ನದಿ ಹಿನ್ನೀರು ಯಾದಗಿರಿ ಜಿಲ್ಲೆಯ ವಡಗೇರಾ ತಾಲೂಕಿನ ಯಕ್ಷಿಂತಿ ಗೋನಾಲ ಗ್ರಾಮ ಸೇರಿದಂತೆ ಹಲವು ರೈತರ ಜಮೀನಿಗೆ ಈ ಕೃಷ್ಣಾ ಹಿನ್ನೀರು ನುಗ್ಗಿಬಿಟ್ಟಿದೆ ಹತ್ತಿ ತೊಗರಿ ಭತ್ತ ಬೇಳೆ ಇದೆಲ್ಲ ಸಂಪೂರ್ಣವಾಗಿ ನಾಶ ಆಗಿಬಿಟ್ಟಿದೆ ಅಲ್ಲಿನ ಪರಿಸ್ಥಿತಿ ಬಗ್ಗೆ ನಮ್ಮ ರಿಪೋರ್ಟರ್ ಮಾಲಿ ಪಾಟೀಲ್ ವಕ್ತರು ಮಾಡಿದ್ದಾರೆ ನೋಡಿ ಕೃಷ್ಣೆ ಅಬ್ಬರಕ್ಕೆ ಈಗ ನದಿ ತೀರದಲ್ಲಿರುವಂತ ರೈತರು ಈಗ ಕಣ್ಣೀರಿನಲ್ಲಿ ಕೈ ತೊಳ್ತಾ ಇದ್ದಾರೆ ಕೃಷ್ಣಾ ನದಿಯ ಹಿನ್ನೀರು ರೈತರ ಜಮೀನು ಪ್ರದೇಶಕ್ಕೆ ಕೂಡ ನುಗ್ಗಿದೆ ನಾವೀಗ ಯಾದಗಿರಿ ಜಿಲ್ಲೆಯ ವಡಗೇರಾ ತಾಲೂಕಿನ ಯಕ್ಷಿಂತಿ ಗ್ರಾಮದ ಕೃಷ್ಣಾ ನದಿ ತೀರದಲ್ಲಿ ಇದ್ದೀವಿ ಕುದ್ದಿಲಿ ನೋಡಬಹುದು ಕಳೆದ ಒಂದು ವಾರದಿಂದ ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ ಭಾರಿ ಪ್ರಮಾಣದ ನೀರು ಹರಿಬಿಡಲಾಗಿದೆ ಇದರ ಪರಿಣಾಮ ಏನಂತಂದ್ರೆ ಯಕ್ಷಿಂತಿ ಗ್ರಾಮದ ಹಿಂಭಾಗದಲ್ಲಿ ಏನು ದೊಡ್ಡ ಹಳ್ಳ ಇದೆ ಆದರೆ ದೊಡ್ಡ ಹಳ್ಳಕ್ಕೆ ಕೃಷ್ಣ ನದಿಯ ಹಿನ್ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಬಂದ ಹಿನ್ನೆಲೆಯಲ್ಲಿ ಕೂಡ ಈ ಹಳ್ಳದ ಅಕ್ಕಪಕ್ಕದಲ್ಲಿ ರೈತರು ಹತ್ತಿ ಹಾಗೂ ತೊಗರಿ ಬೆಳೆ ಕೂಡ ಬೆಳೆಯುತ್ತಾ ಇದ್ದರು ಆದರೆ ಎಲ್ಲೇ ಒಂದಕಡೆ ಈ ಬಾರಿ ಉತ್ತಮ ಲಾಭದ ನಿರೀಕ್ಷೆಯಲ್ಲಿ ಇದ್ದರು ಆದರೆ ಬೆಳೆ ಕೂಡ ಹಾನಿಯಾಗಿದೆ ಹೀಗಾಗಿ ಪ್ರತಿ ವರ್ಷ ರೈತರು ಬೆಳೆ ಹಾನಿಗೆ ಕೂಡ ತುತ್ತಾಗ್ತಾ ಇದ್ದಾರೆ ಖುದ್ದ ರೈತರು ನಮ್ಮ ಜೊತೆ ಇದ್ದಾರೆ ಏನಾದರೂ ಕಾರಣ ಈಗ ಮತ್ತೆ ಕೃಷ್ಣ ನದಿ ನೀರು ಹೆಚ್ಚಿ ಬಂದವ ಈಗೆಲ್ಲ ಬೆಳೆ ಏನೇನು ಹಾನಿಯಾಗಿದ್ರಿ ಸರ್ ತೊಗರಿ ಆಗತ್ತೆ ಸರ್ ಹತ್ತಿ ಆಗತ್ತೆ
ಇಲ್ಲಿಂದ ಏನಂದ್ರೆ ಒಂದೆರಡು ಕಿಲೋಮೀಟರ್ ತನಕ ನೀರು ಹೋಗ್ತದೆ ಸರ್. ಈಗ ವರ್ಷ ಪ್ರತಿ ವರ್ಷ ಸರ್ 2018 19 20 21 22 ಗಂಟೆ ಆದ್ರೆ ಬರೀ ಇದೇ ಆಗುತ್ತೆ ಸರ್ ನಮ್ಮ ಒಳದಂಡಿ. ನಿಮಗೆ ಈಗ ಬೆಳೆ ಹಾನಿ ಆಗ್ತಾ ಇದೆ, ಇಲ್ಲಿ ಬಂದು ಅಧಿಕಾರಿಗಳು ಬಂದಾರ? ಇಲ್ಲ ಇಲ್ಲ ಸರ್, ಬಂದಿಲ್ಲ ಸರ್. ಇನ್ನು ಯಾರು ಅಧಿಕಾರಿ ಬಂದಿಲ್ಲ ಸರ್. ಫೋನ್ ಮಾಡಿದ್ರೆ ಸರ್ ಫೋನ್ನಾಗ ಹೇಳ್ತಾರೆ ಸರ್ ನೀರೆಷ್ಟು ಬಂದವ ಅಂತ, ಆದ್ರೆ ಇಲ್ಲಿ ಬಂದು ಎಷ್ಟು ಯಾವ್ದು ಇನ್ಫಾರ್ಮೇಶನ್ ಕೊಟ್ಟಿರಿ ಸರ್? ಇದು ಇಲ್ಲಿನ ರೈತರ ನೋವಿನ ಮಾತಾಗಿದೆ. ನಾಗಪ್ಪ ಮಾಲಿ ಪಾಟೀಲ್, ನ್ಯೂಸ್ 18 ಕನ್ನಡ, ಯಾದಗಿರಿ. ಇನ್ನು ದೃಶ್ಯ 13 ರಲ್ಲಿ ದಾವಣಗೆರೆ ಭಾಗದಲ್ಲಿ ಸಿಚುಯೇಷನ್ ತೋರಿಸ್ತಾ ಇದ್ದೀವಿ. ದಾವಣಗೆರೆ ಜಿಲ್ಲೆಯಲ್ಲಿ ತುಂಗಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಪರಿಣಾಮ ಹರಿಹರದ ಕವಲೆತ್ತು ಗ್ರಾಮದಲ್ಲಿ ಮನೆಗಳು ಸೇರಿ ಅಪಾರ ಪ್ರಮಾಣದ ಅಡಕೆ ತೆಂಗಿನ ತೋಟಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಹೊನ್ನಾಳಿಯ ಸಾಸಿವೆಹಳ್ಳಿ ಬೆನಕನಹಳ್ಳಿ ಕಮಾರಘಟ್ಟ ಭಾಗದಲ್ಲೂ ಸಾವಿರಾರು ಎಕರೆ ತೋಟಗಳು ಮುಳುಗಡೆ ಆಗಿಬಿಟ್ಟಿದೆ. ಅಲ್ಲಿನ ಪರಿಸ್ಥಿತಿ ಬಗ್ಗೆ ನಮ್ಮ ರಿಪೋರ್ಟರ್ ಸಂಜಯ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನೋಡ. ರಾಜ್ಯಾದ್ಯಂತ ಸಾಕಷ್ಟು ಮಳೆ ಆದ ಹಿನ್ನೆಲೆಯಲ್ಲಿ, ಏನು ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾದ ಹಿನ್ನೆಲೆಯಲ್ಲಿ ಸಾಕಷ್ಟು ಜಲಾಶಯಗಳು ಸಹ ಭರ್ತಿಯಾಗಿದೆ. ಏನು ಭದ್ರಾ ಹಾಗೂ ತುಂಗಾ ನದಿಯಿಂದ ಏನು ಸಾಕಷ್ಟು ನೀರನ್ನು ಈಗಾಗಲೇ ಭರ್ತಿಯಾಗಿರೋದ್ರಿಂದ ಹೊರ ಹರಿಬಿಡಲಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಹರಿಹರದ ಕೌಲತ್ತಿಯಲ್ಲಿದ್ದೇವೆ. ಕೌಲತ್ತಿಯ ಬಳಿ ಏನು ತುಂಗಭದ್ರಾ ನದಿ ಇದೆ, ತುಂಗಭದ್ರಾ ನದಿಯೂ ಸಹ ತುಂಬಿ ಹರಿತಾ ಇದೆ. ನಾವು ದೃಶ್ಯಗಳಲ್ಲಿ ನೋಡ್ಬೋದು, ಸಾಕಷ್ಟು ಪ್ರಮಾಣದ ನೀರನ್ನು ಏನು ಹೊರಬಿಟ್ಟ ಹಿನ್ನೆಲೆಯಲ್ಲಿ ಹರಿಹರದ ತುಂಗಭದ್ರಾ ನದಿ ತುಂಬಿ ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಹಾನಿಯನ್ನು ಸಹ ಮಾಡಿದೆ. ಏಕೆಂದರೆ ಈ ತುಂಗಭದ್ರಾ ನದಿ ಹೊನ್ನಳ್ಳಿ ಹಾಗೂ ಹರಿಹರ ಭಾಗದ ಮುಖಾಂತರ ಹೋಗಿರೋದ್ರಿಂದ ಸಾಕಷ್ಟು ಮನೆಗಳಿಗಾಗಿರ್ಬೋದು, ತೋಟಗಳಿಗಾಗಿರ್ಬೋದು ಸಾಕಷ್ಟು ಹಾನಿ ಮಾಡಿದೆ. ಈಗಾಗಲೇ ಏನು ಜಿಲ್ಲಾಡಳಿತ ಕೂಡ ಸಾಕಷ್ಟು ಕ್ರಮವನ್ನು ಕೈಗೊಂಡಿದೆ. ಈ ಥರ ಹಾನಿಯಾದಂಥ ಪ್ರದೇಶಗಳಿಗೆ ಭೇಟಿ ನೀಡಿ ಸಾಕಷ್ಟು ಬೆಳೆ ಹಾನಿಯಾದ ಹಿನ್ನೆಲೆಯಲ್ಲಿ ಏನು ಜಿಲ್ಲಾಡಳಿತ ಇರ್ಬೋದು, ಈಗಾಗಲೇ ನದಿ ಪಾತ್ರದ ಜನರಿಗೆ ಒಂದು ಎಚ್ಚರಿಕೆಯನ್ನು ನೀಡಲಾಗಿದೆ. ಯಾರು ಕೂಡ ಏನು ಜಮೀನಿಗಾಗಿರ್ಬೋದು ಅಥವಾ ದನಕರು ಮೇಯಿಸ್ಲಿಕ್ಕಾಗಿರ್ಬೋದು ನದಿ ಪಾತ್ರದ ಹತ್ತಿರ ಬರಬಾರ್ದು ಅಂತ ಹೇಳಿ ಈಗ ಜಿಲ್ಲಾಡಳಿತ ಒಂದು ಎಚ್ಚರಿಕೆಯನ್ನು ನೀಡಿದೆ ಅಂತಲೇ ಹೇಳ್ಬೋದು. ಸಂಜಯ್, ನ್ಯೂಸ್ 18 ಕನ್ನಡ, ದಾವಣಗೆರೆ. ದೃಶ್ಯ 14 ತೋರಿಸ್ತಾ ಇದೀವಿ. ಉತ್ತರ ಕನ್ನಡ ಭಾಗದಲ್ಲಿ ಪರಿಸ್ಥಿತಿ, ಕಾರವಾರ ತಾಲೂಕಿನ ಖಾರ್ಗಾ ಗ್ರಾಮದಲ್ಲಿ ರೈತರು ವಿನೂತನ ಪ್ರಯೋಗ ಮಾಡಿದ್ದಾರೆ. 2019 ಕಾಳಿ ನದಿ ಪ್ರವಾಹ ಬಂದಾಗಲೆಲ್ಲ ಭತ್ತದ ಬೆಳೆ ಬೆಳೀತಾ ಇದ್ರು, ನಷ್ಟ ಆಗ್ತಾ ಇತ್ತು. ಖಾರ್ಗಾ ಗ್ರಾಮದ ರೈತರು ಈಗ ಹೊಸ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಮನೆಯ ಮಹಡಿ ಮೇಲೆ ಭತ್ತದ ಸಸಿಯ ಮಡಿಯನ್ನು ಸಿದ್ಧಪಡಿಸಿದ್ದಾರೆ. ಈ ಭಾಗದ 8 ಮಂದಿ ರೈತರು ಈ ರೀತಿ ವಿನೂತನ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಕಳೆದ 4 ವರ್ಷಗಳಿಂದ ಜುಲೈ ಸಂದರ್ಭದಲ್ಲಿ ಪ್ರವಾಹ ಎದುರಾಗ್ತಾ ಇದೆ. ಭತ್ತದ ಸಸಿಗಳು ಹಾಳಾಗಿ ನಾಟಿ ಮಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಈಗ ಟೆರೆಸ್ನಲ್ಲೇ ಭತ್ತದ ಸಸಿಯನ್ನು ರೆಡಿ ಮಾಡಿಕೊಳ್ತಾ ಇದ್ದಾರೆ. ಮಳೆ ಕಡಿಮೆ ಆದಮೇಲೆ ಹೊಲದಲ್ಲಿ ನಾಟಿ ಮಾಡಿ ಸುಲಭವನ್ನು ಮಾಡ್ಕೋತಾರೆ, ಮತ್ತೆ ಲಾಭವನ್ನು ಕೂಡ ಪಡಿತಾರೆ. ಕೃಷಿ ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡ್ತಾ ಇದ್ದೇವೆ, ಮತ್ತೆ ಜನರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಹುಟ್ಟಿಸುವುದಂತೇಳಿ ಸ್ವಲ್ಪ ಸ್ವಲ್ಪ ಈ ವರ್ಷ ಪ್ರಾಯೋಜಕವಾಗಿ ಮಾಡ್ತಾ ಇದ್ದೇವೆ ನಾವು. ಮತ್ತೆ ಆ ಕಡೆ ಉಳ್ಗ ಆ ಕಡೆ ಎಲ್ಲ ಸಕ್ಸಸ್ ಆಗ್ತಾ ಇದೆ. ಆ ಪದ್ಧತಿ ಸುಮಾರು 3 ಎಕರೆ ಮಾಡ್ತಾ ಇದ್ದೇವೆ ನಾವು. ಈ ವರ್ಷ ಸ್ವಲ್ಪ ನಾವು ಗದ್ದೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರು ಸರ್. ಯಾಕಂದರೆ ಬಹಳ ವರ್ಷದಿಂದ ಇದು ಖಾಲಿ ಇತ್ತಿದೆ. ನಮ್ಮದು ತಂದೆಯವರು ಎಲ್ಲ ಮಾಡ್ತಾಯಿದ್ದೆವು. ಈ ವರ್ಷ ನಾವು 2-3 ಎಕರೆ ಕೂಡಿ ಮಾಡಿದ್ದಾರೆ. ಅದು ಈಗ ನೆಟ್ಟಿ ಹಾಕಲಿಕ್ಕೆ ಇದು ಟ್ರೈನಲ್ಲಿ ಹಾಕಿದ್ದಾರೆ. ಆ ಟೇ 8 ದಿವಸ ನಂತರ ನಾವು ಹಾಕೋದುಂಟು. ಮತ್ತೇನೆಂದರೆ ದೃಶ್ಯ 15 ತೋರಿಸ್ತಾ ಇದ್ದೀವಿ. ಹಾಸನ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಹೇಗೆ ಕಂಟಿನ್ಯೂ ಆಗಿದೆ ಅಂತ, ಸಕಲೇಶ್ಪುರ ತಾಲೂಕಿನ ಹಾಲೇಬೇಲೂರು ಗ್ರಾಮದ ಕೆರೆ ಏರಿ ಕುಸಿದುಬಿಟ್ಟಿದೆ. ಕೆರೆ ಏರಿ ಒಡೆದು 100 ಎಕರೆ ಬೆಳೆ ನಾಶವಾಗುವಂತ ಆತಂಕ ಈಗ ಎದುರಾಗಿದೆ. ಜೆಸಿಬಿ ಮೂಲಕ ಕೆರೆಯ ಕೋಡಿ ಪಕ್ಕ ಅಗದು ನೀರನ್ನ ಹೊರ ಹರಿಸ್ತಾ ಇದ್ದಾರೆ ಗ್ರಾಮಸ್ಥರು. ದೃಶ್ಯ 16 ತೋರಿಸ್ತಾ ಇದೀವಿ. ಹರಿಹರದ ಬಳಿಯಲ್ಲಿ ತುಂಗಭದ್ರಾ ನದಿ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಬರ್ತಾ ಇದೆ. ಫೋಟೋ ತಗೊಳ್ಳೋದು, ಸೆಲ್ಫಿಗಾಗಿ ಮುಗಿಬಿದ್ದಿದ್ದಾರೆ ಪ್ರವಾಸಿಗರು. ಅವರನ್ನೆಲ್ಲ ಈಗ ಪೊಲೀಸರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಬ್ರಿಡ್ಜ್ ತಡೆಗೋಡೆ ಮೇಲೆ ಹತ್ತಿ ಈ ತರ ಫೋಟೋಗೆಲ್ಲ ಪೋಸ್ ಕೊಡ್ತಿದ್ದಾರೆ. ತುಂಬಾ ಅಪಾಯ, ಸಾಕಷ್ಟು ಜನರಿಂದ ಬ್ರಿಡ್ಜ್ ಮೇಲೆ ಹುಚ್ಚಾಟ ಆಗ್ತಾ ಇದೆ. ಇನ್ನು ದೃಶ್ಯ 17 ಯಾದಗಿರಿಯಲ್ಲಿ ದೇವಸ್ಥಾನಕ್ಕೆ ಯಾವ ತರ ಜಲಕಂಟಕ ಎದುರಾಗಿದೆ ತೋರಿಸ್ತಾ ಇದ್ದೀವಿ. ಛಾಯಾ ಭಗವತಿ ದೇವಸ್ಥಾನ ಮುಳುಗುವಂತ ಹಂತದಲ್ಲಿದೆ. ಕೃಷ್ಣಾ ನದಿ ತೀರದಲ್ಲಿರುವಂತಹ ಛಾಯಾ ಭಗವತಿ ದೇವಸ್ಥಾನಕ್ಕೆ ಈಗ ಜಲಕಂಟಕ ಎದುರಾಗಿರೋದು. ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ ಭಾರೀ ಪ್ರಮಾಣದಲ್ಲಿ ನೀರು ಬಿಡುಗಡೆ ಆದಂತಹ ಹಿನ್ನೆಲೆಯಲ್ಲಿ ಮುಳುಗೋ ಹಂತದಲ್ಲಿದೆ. ದೇವಸ್ಥಾನದ ಒಳಗೆ ತೆರಳಿ ದೇವರ ದರ್ಶನಕ್ಕೆ ಸದ್ಯಕ್ಕೆ ಬ್ರೇಕ್ ಅನ್ನ ಹಾಕಿದ್ದಾರೆ. ಮೆಟ್ಟಿಲುಗಳ ಮೇಲೆ ಮೂರ್ತಿ ಇಟ್ಟು ಪೂಜೆ ಮಾಡಲಾಗ್ತಾ ಇದೆ.